ಕಾಂಗ್ರೆಸ್ ಜೆ ಡಿ ಎಸ್ನ ಸ್ವಾಭಿಮಾನಿ ಶಾಸಕರಿಗೆ ಅಸಮಾಧಾನ ಇದೆ ಆ ಹಿನ್ನೆಲೆಯಲ್ಲಿ ಬಳ್ಳಾರಿಯಿಂದಲೇ ಈ ಒಂದು ರಾಜಕೀಯದ ರಾಜೀನಾಮೆ ಪರ್ವ ಆರಂಭ ಆದರೂ ಅಚ್ಚರಿ ಪಡೋ ಹಾಗಿಲ್ಲ ಅನ್ನುವಂಥ ಮಾತನ್ನು ಹಿಂದೆ ಹೇಳಿದ್ದೆ ಆದರೆ ವೈಯಕ್ತಿಕವಾಗಿ ಆನಂದ್ ಸಿಂಗ್ ಅವರನ್ನು ಅಥವಾ ಉಳಿದಂಥ ಯಾವುದೇ ಶಾಸಕರನ್ನ ಅಲ್ಲಿ ನಾನು ಭೇಟಿಯಾಗಿ ಚರ್ಚೆಯನ್ನು ಮಾಡಿರಲಿಲ್ಲ ಅನ್ನುವಂಥ ಮಾತನ್ನು ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ ಶಾಸಕರಾಗಲಿ ಯಾವ ಜೆ ಡಿ ಎಸ್ ಶಾಸಕರಾಗ್ಲಿ ನಮ್ಮದೊಂದು ಮೈತ್ರಿ ಸರ್ಕಾರ ಅಂತ ಹೇಳೋ ಸ್ಥಿತಿಲೇ ಇಲ್ಲ ಕಾಂಗ್ರೆಸ್ನವ್ರು ಕಂಡ್ರೆ ಜೆ ಡಿ ಎಸ್ಗಾಗಲ್ಲ ಜೆ ಡಿ ಎಸ್ ಕಂಡ್ರೆ ಕಾಂಗ್ರೆಸ್ಗಾಗಲ್ಲ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಆದ ಅಧಿಕಾರವನ್ನು ಇಟ್ಟುಕೊಂಡು ಮುಂದುವರಿತಾ ಇದ್ದಾರೆ ಮೈತ್ರಿ ಅಲ್ಲ ಮೈತ್ರಿ ಅನ್ನೋಂಥ ಪದಕ ಇವ್ರು ಬಹಳ ಹೆಸರು ತಂದುಬಿಟ್ಟಿದ್ದಾರೆ ದ್ವೇಷದ ರಾಜಕಾರಣ ಕಾಂಗ್ರೆಸ್ನವ್ರು ಕಂಡ್ರೆ ಜೆ ಡಿ ಎಸ್ಗಾಗಲ್ಲ ಜೆ ಡಿ ಎಸ್ ಕಂಡ್ರೆ ಕಾಂಗ್ರೆಸ್ಗಾಗಲ್ಲ ಅನೇಕ ಕಾಂಗ್ರೆಸ್ ಶಾಸಕರು ನೇರವಾಗಿ ಮಂತ್ರಿ ಎಂ ಪಿ ಚುನಾವಣೆಯಲ್ಲಿ ಜೆ ಡಿ ಎಸ್ನವ್ರು ಮೈತ್ರಿ ಮಾಡ್ಕೊಂಡಿದ್ದಕ್ಕೋಸ್ಕರ ನಾವು ಸೋತ್ವಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಮನೆ ದೇವೇಗೌಡರು ಹೇಳ್ತಾರೆ ನಮ್ಮ ಜೊತೆಗೆ ಕಾಂಗ್ರೆಸ್ನವರು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಸೋತ್ವಿ ಅಂತ ಅವ್ರು ಹೇಳ್ತಾರೆ ನಂಗೆ ತುಂಬ ನೋವಾಗಿದೆ ಏನಂತ ಮಾತು ಹೇಳ್ತಿದ್ದಾರೆ ದೇವೇಗೌಡರು ತುಮಕೂರು ಸೋಲೋದಕ್ಕೆ ಕಾಂಗ್ರೆಸ್ಸಿಗರೇ ಕಾರಣ ಅನ್ನೋದನ್ನ ಜೆ ಡಿ ಎಸ್ನವ್ರು ಹೇಳ್ತಾರೆ ಅಂದರೆ ಕಾಂಗ್ರೆಸ್ ಜೆ ಡಿ ಎಸ್ನವ್ರಿಗೆ ಮೈತ್ರಿ ಪ್ರಶ್ನೆ ಇಲ್ಲ ಇದು ಮೊದಲನೇ ಕರ್ನಾಟಕ ರಾಜ್ಯದಲ್ಲಿ ಎಸ್ ಇದು ಕೆ ಎಸ್ ಈಶ್ವರಪ್ಪನವ್ರ ಮಾತು ಇದು ಯಾವುದೂ ಮೈತ್ರಿ ಸರ್ಕಾರ ಅನಿಸೋದೇ ಇಲ್ಲ ದ್ವೇಷದ ಒಂದು ರಾಜಕೀಯ ನಡೀತಾ ಇದೆ ಕಾಂಗ್ರೆಸ್ನವರಿಗೆ ನೋಡಿದ್ರೆ ಬಿ ಜೆ ಡಿ ಎಸ್ನವ್ರಿಗೆ ಆಗೋಲ್ಲ ಜೆ ಡಿ ಎಸ್ನವ್ರಿಗೆ ನೋಡಿದ್ರೆ ಕಾಂಗ್ರೆಸ್ನವ್ರಿಗೆ ಆಗೋದಿಲ್ಲ ಅಂತಹ ಪರಿಸ್ಥಿತಿ ರಾಜ್ಯದಲ್ಲಿದೆ ಹಿಂದೆ ನಾನು ಹೇಳಿಕೆ ಕೊಟ್ಟಿದ್ದೆ ಬಳ್ಳಾರಿಯಿಂದಲೇ ರಾಜೀನಾಮೆ ಪರ್ವ ಶುರುವಾಗುತ್ತೆ ನೋಡ್ತಾ ಇರಿ ಕಾಯಿರಿ ಅಂತ ನಾನು ಹೇಳಿದ್ದೆ ಆದರೆ ವೈಯಕ್ತಿಕವಾಗಿ ಯಾರನ್ನೂ ಕೂಡ ಅಲ್ಲಿ ಭೇಟಿಯಾಗಿ ನಾನು ಮಾತುಕತೆ ನಡೆಸಿರಲಿಲ್ಲ ಆ ಟೈಮಲ್ಲಿ ಅನ್ನುವಂಥ ಒಂದು ಸ್ಪಷ್ಟನೆ ರೀತಿಯಲ್ಲೂ ಕೂಡ ಇವತ್ತು ಈಶ್ವರಪ್ಪನವರು ಹೇಳಿದರು ಕಾಂಗ್ರೆಸ್ ಜೆ ಡಿ ಎಸ್ನ ಏನು ಸ್ವಾಭಿಮಾನಿ ಶಾಸಕರಿದ್ದಾರೆ ಅವರಿಗೆ ಎಲ್ಲ ಒಂದು ಕಡೆಗೆ ಭಾಳ ಬೇಸರ ಇದೆ ಅಸಮಾಧಾನ ಇದೆ ಪಕ್ಷದಲ್ಲಿ ಕೇವಲ ಕೆಲವೊಂದಿಷ್ಟು ನಾಯಕರ ಮಾತೇ ನಡೆಯುತ್ತೆ ನಮಗೇನು ನಡೆಯೋದೇ ಇಲ್ಲ ಅನ್ನುವಂಥ ಮಾತುಗಳಿಗೂ ಸಂಬಂಧಪಟ್ಟಂತೆ ಭಾಳ ಬೇಸರ ಇದೆ ಆ ಹಿನ್ನೆಲೆಯಲ್ಲಿ ಅವರೆಲ್ಲ ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿ ಇವತ್ತು ಶಿವಮೊಗ್ಗದಲ್ಲಿ ಬಿಜೆಪಿ ಮುಖಂಡ ಕೆ ಎಸ್ ಈಶ್ವರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ